ಗದಗ ಜಿಲ್ಲೆಯಲ್ಲಿ ಮೀಸಲು ಕ್ಷೇತ್ರವಾದ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಚುನಾವಣೆ ಕಾವು ರಂಗೇರುತ್ತಿದೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪಕ್ಷದ ಸಂಘಟನೆಗೆ ಜೆಡಿಎಸ್ ಪಕ್ಷದ ಕಚೇರಿಯನ್ನು ತೆರೆಯಲಾಗಿದ್ದು, ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ಶುಕ್ರವಾರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, 2023 ರ ಚುನಾವಣೆಯಲ್ಲಿ ಜೆಡಿಎಸ್ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯಲಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಉತ್ತಮ ಶಾಲೆಗಳೊಂದಿಗೆ ಉತ್ತಮ ಶಿಕ್ಷಣ ಹಾಗೂ ಪಠ್ಯೇತರ ವಸ್ತುಗಳನ್ನು ಉಚಿತವಾಗಿ ನೀಡಲಾಗುವುದು ಹಾಗೂ ಕಡು ಬಡವರಿಗೆ ಉತ್ತಮ ಮನೆ ನಿರ್ಮಿಸಿ ಕೊಡಲಾಗುವುದು ಎಂದರು. ಈ ಸಮಯದಲ್ಲಿ ಸುದ್ದಿಗಾರರು, ಶಿರಹಟ್ಟಿ ಮತಕ್ಷೇತ್ರದಲ್ಲಿ ನಿಮ್ಮ ಜೆಡಿಎಸ್ ಅಭ್ಯರ್ಥಿಯನ್ನು ಘೋಷಿಸಿದ್ದೀರಾ ಎಂದು ಕೇಳಿದ ಪ್ರಶ್ನೆಗೆ, ಇನ್ನೂ ಶಿರಹಟ್ಟಿ ಮತಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ, ಪಕ್ಷ ಸಂಘಟನೆಗೆ ಒತ್ತು ನೀಡಲಾಗುತ್ತಿದೆ ಎಂದರು. ಪಕ್ಷದ ಕಚೇರಿ ಉದ್ಘಾಟನೆಯ ಪೂರ್ವದಲ್ಲಿ ಪಟ್ಟಣದ ದುದುಪೀರ ದರ್ಗಾಕ್ಕೆ ಭೇಟಿ ನೀಡಿದ ಅವರು, ಅಲ್ಲಿ ಶುಕ್ರವಾರದ ನಮಾಜಿನಲ್ಲಿ ಪಾಲ್ಗೊಂಡರು. ನಂತರ ದೂದ್ ನಾನಾ ಪೀರಾರ ಗದ್ದಿಗೆ ಆಶೀರ್ವಾದ ಪಡೆದರು. ನಂತರ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ತೆರಳಿ ಸೋಮನಾಥನ ದರ್ಶನ ಪಡೆದರು. ಈ ಸಮಯದಲ್ಲಿ ನಜೀರ್ ಅಹಮದ್ ಡಂಬಳ ರಾಜ್ಯ ಕಾರ್ಯದರ್ಶಿಗಳು, ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಅಂದಾನಯ್ಯ ಕುರ್ತಕೋಟಿಮಠ, ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಅಧ್ಯಕ್ಷರಾದ ಶಂಕರಣ್ಣ ಬಾಳಿಕಾಯಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಎಂಆರ್ ಸೋಂಪುರ್, ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ಪದ್ಮರಾಜ್ ಪಾಟೀಲ್, ಶಿರಹಟ್ಟಿ ತಾಲೂಕು ಅಧ್ಯಕ್ಷರಾದ ವಿಜಯಪ್ಪ ಸಾಳಾಂಕೆ, ಮುಂಡರ್ಗಿ ತಾಲೂಕು ಅಧ್ಯಕ್ಷರಾದ ಜಿಕೆ ಕೊಳ್ಳೇಮಠ, ಜಾಕೀರ್ ಹುಸೇನ್ ಹವಾಲ್ದಾರ್, ಹನುಮಂತಪ್ಪ ನಾಯಕ್, ಪ್ರವೀಣ್ ಬಾಳಿಕಾಯಿ, ವಿಜಯ್ ಕುಮಾರ್ ಆಲೂರು ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ 4, ಲಕ್ಷ್ಮೇಶ್ವರ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಕೂಲ್ 1ನೇ ಕ್ಲಾಸ್ ಇಂದ 12ನೇ ಕ್ಲಾಸ್ ವರೆಗೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎರಡನ್ನೂ ಕೂಡ ಫ್ರೀಯಾಗಿ ಕಟ್ತೀವಿ, ಒಂದು ರೂಪಾಯಿ ಕೂಡ ಕಟ್ಟಂತದಿಲ್ಲ. ಆ ಮಕ್ಕಳಿಗಿರೋ ಡ್ರೆಸ್ಸು, ಶೂ, ಅವ್ರಿಗೆ ಇರ್ತಕ್ಕಂಥ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಸರ್ಕಾರ ಮಾಡುತ್ತೆ ಅಂತೇಳಿ. ಆಮೇಲೆ ಮನೆ, ಜನತಾ ಮನೆ ಅಂತೇಳಿ ಮನೆ ಕೊಡ್ತಾರ, ಒದ್ರೆ ಗಾಡಿ ಬಿಡ್ತಾವ. ಈಗೇನದ, ಒಂದೊಂದು ಮನೆ ಕನಿಷ್ಠ 5 ಲಕ್ಷ ರೂಪಾಯಿ ಒಂದು ಮನೆ ನಾವು ಕಟ್ತೀವಿ. ಆ ಮನೆ 25 ವರ್ಷ ಒಂದು. ಎರಡನೇದು ರೈತರಿಗೆ, ಪ್ರತಿ 1 ಎಕರೆ ರೈತ ಭೂಮಿ ಅವನಿಗಿದ್ರ ಬೀಜ ತಗೊಳಕ್ಕೆ ಗೊಬ್ಬರ ತಗೊಳಕ್ಕೆ ಎಕರೆ 10,000 ರೂಪಾಯಿ ಅಂತ ಅವ್ರ ಅಕೌಂಟಿಗೆ ದುಡ್ಡು ನಾವೇ ಹಾಕ್ತೀವಿ ಅನ್ನಕ್ಕಂಥ ಮಾತು. ಗೊಬ್ಬರ ತಗೊಳಕ್ಕೂ ದುಡ್ಡು ಕೊಡ್ಬೇಕಾಗಿಲ್ಲ, ಬೀಜ ತಗೊಳಕ್ಕೂ ದುಡ್ಡು ಬೇಕಾಗಿದ್ದಿಲ್ಲ. ಉತ್ತನೆಗೆ ಬಿತ್ತನೆಗೆ ಏನು ಬೇಕು, ಪ್ರತಿ ಎಕರೆಗೆ 1ಕ್ಕೆ 10,000 ರೂಪಾಯಿ ತಂಗ ನಾವು ಬ್ಯಾಂಕಿಗೆ ಹಾಕ್ತೀವಿ. ಇದು ನನ್ನ ಪ್ರಣಾಳಿಕೆಯಲ್ಲಿ ಇವತ್ತು ಬರ್ತಾ ಇದೆ. ಆದ್ದರಿಂದ ಇವತ್ತು ಸಂತೋಷದಿಂದ ಆಫೀಸ್ ಓಪನ್ ಮಾಡೀನಿ. ಇವತ್ತು ದರ್ಗಾದಲ್ಲಿ ಮಂದಿ ಎಲ್ಲ ಕೂಡಿ ಹೇಳ್ಯಾರ, ನೀವು ನಮ್ಮ ನಾಯಕರದಿರಿ, ನೀವು ಅಧ್ಯಕ್ಷರಾಗಿರಿ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಇನ್ನು ಒಳ್ಳೆಯ ಗಂಡನ ಆರಿಸೋ ಜವಾಬ್ದಾರಿ ನಿಮ್ಮದು. ಆರಿಸ್ರಿ, ತಾಳಿ ಕಟ್ಟಿಸ್ರಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.